ಸಾಧು ಸರ್, ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ರಾಮು ಸರ್ಗೆ ದಿನ ಏನಾದರೂ ತುಂಬ ಟೆನ್ಷನು, ತುಂಬ ಪ್ರೆಷರ್ ಇದೆ ಅಥವಾ ಮೂಡ್ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಆ ದಿನಾನ ನಿಮ್ಮ ಕಾಮಿಡಿ ಸೀನ್ಸ್ ನೋಡ್ತಾ ಮುಗಿಸೋರಂತೆ. ನಿಮ್ಮ ಕಾಮಿಡಿ ಸೀನ್ಸ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ನೋಡಿ ನಿದ್ದೆಗೆ ಹೋಗೋರಂತೆ. ಸೊ ಅಷ್ಟು ಪ್ರೀತಿ ನಿಮ್ಮ ಮೇಲೆ ಅವ್ರಿಗೆ. ನಿಮ್ಮ ಮಾತುಗಳು ಸರ್. ನಿಮಗೆಲ್ಲ ತಿಳ್ಕೊಂಡಿದ್ದೀನಿ, ಮಾತಾಡೋಕ್ಕೆ ಶಕ್ತಿ ಇದ್ದಂಗೆ ಮೇಡಮ್ ಮಾಡ್ಬಿಟ್ಟು. ರಾಮ್ ಸರ್ ಅವರ ಸಿನಿಮಾಗಳಲ್ಲಿ ಎರಡು ತುಂಬ ಮುಖ್ಯ, ಅದು ಎರಡಿಲ್ಲದೆ ಅವರು ಸಿನಿಮಾ ಮಾಡ್ತಾರೆ. ಒಂದು ರಾಮ್ ಅವ್ರ ಮ್ಯಾನರಲ್ಲಿ ಆ್ಯಕ್ಷನ್, ಒಂದು 12 ಸುಮೋ 6 ಕ್ವಾಲಿಸ್ ಬ್ಲಾಸ್ಟ್ ಮಾಡಿದ್ರೆ ಅದು ನನ್ನ ಸಿನಿಮಾ ಅಂತ ಅವ್ರು ಇಟ್ಕೊಳ್ತಾ ಇದ್ರು. ಆ್ಯಕ್ಷನ್ ಅಷ್ಟು ಪ್ರಾಮುಖ್ಯತೆ ಬರ್ತಿದ್ದು. ಒಂದು ಎರಡನೇದು ಸಾಧು ಕೋಕಿಲ ಇಲ್ಲೇ. ಸಾಧು ಕೋಕಿಲ ಇಲ್ಲದೆ ಸಿನಿಮಾ ಮಾಡೇನ ರಾಮ ಸರ್ ನನಗೆ ಗೊತ್ತು. ಕೇಳಿ ನೋಡಿ ಶಂಕರ್ನ, ಫಸ್ಟ್ ಸಾಧುವರು ಬೇಕು ಅಂತ ಹೇಳಿರ್ತಾರೆ. ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದವರು ರಾಮ ಸರ್. ನಾನು ಹೇಳಿದೆ ಅವ್ರು ಯಾವ ಸಿನಿಮಾ ಮಾಡಿಲ್ಲ. ಆಮೇಲೆ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಕೂಡ, ಎಲ್ಲಿ ಸೇರಿದ್ರು ನಾವೊಬ್ರು ಸೇರ್ತಾ ಇದ್ವಿ. ರಾಮ್ ಅವ್ರು ಏನು ಅಂತ ನಂಗೆ ಗೊತ್ತು. ಈ ವರ್ಷ ನಿಜವಾಗ್ಲೂ ನಮ್ಮ ಕಲಾವಿದರ ಜೀವನದಲ್ಲಿ ತುಂಬ ಕರಾಳವಾದ ಒಂದು ವರ್ಷ ಅಂತ ನನಗೆ ಅನಿಸುತ್ತೆ. ಒಂದು ರಾಮ್ ಸರ್ನ ಕಳ್ಕೊಂಡ್ವಿ, ಇನ್ನೊಂದು ಹತ್ತಿರದಲ್ಲಿ ಅಪ್ಪು ಸರ್ನ ಕಳ್ಕೊಂಡ್ವಿ. ಅಪ್ಪು ಸರ್ನ ಕಳ್ಕೊಂಡು ಒಂದು 2 ತಿಂಗಳಾಯಿತು. ನಮ್ಮ ತಂದೆನ ಕಳ್ಕೊಂಡು 3 ತಿಂಗಳಾಯಿತು. ರಾಮ್ ಸರ್ನ ಕಳ್ಕೊಂಡು ಒಂದು 6 ತಿಂಗಳಾಗಿರ್ಬೋದು. ನನ್ನ ಈ ಸಿನಿಮಾ ವೃತ್ತಿ ಜೀವನದಲ್ಲಿ ನಾನು ಸಿನಿಮಾ ಬಂದಾಗಿಂದ ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ನಾನು ಆಚರಣೆ ಮಾಡ್ತೇನೆ. ಎಲ್ಲ ನಮ್ಮ ಹೀರೋಗಳು ಎಲ್ಲ ಮನೆಗೆ ಊಟ ಕಳಿಸಿ, ಅದರಲ್ಲೂ ಮೇಡಮ್ ಬಂದರು ಸರ್ ಮನೆಗೆ ಬಂದರು, ಆ ಬಿರಿಯಾನಿ ನಮ್ಮನೆಯಲ್ಲಿ ತಿನ್ನುವರು ರಾಮೇಶ್ವರ ಖುಷಿ ಪಟ್ಟರೆ ನಾವು ಹಬ್ಬ ಮಾಡಿದ್ವಿ ಅಂತ ನಮಗೆ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ ಮೇಡಮ್ಗೆ, ಅದರಿಂದ ಈ ವರ್ಷ ನನ್ನ ಜೀವನದಲ್ಲಿ ನಮ್ಮ ಫಸ್ಟ್ ಟೈಮ್ ನಾನು ಹಬ್ಬನೇ ಮಾಡಲಿಲ್ಲ, ಕ್ರಿಸ್ಮಸ್ ಆಚರಣೆ ಮಾಡಲೇ ಇಲ್ಲ. ಯಾಕೆಂದರೆ ನಮ್ಮನ್ನು ನೋಡಿ ಯಾರು ತೃಪ್ತಿ ಪಡ್ತಾಯಿದ್ರೋ, ನಮಗೆ ಯಾರು ಆಶೀರ್ವಾದ ಮಾಡ್ತಾಯಿದ್ರು, ನಮ್ಮನ್ನು ಯಾರು ಸಾಕ್ತಾಯಿದ್ರು, ನಮ್ಗೆ ಯಾರು ಹತ್ತಿರದಲ್ಲಿ ನಮ್ಮ ಜೀವಕ್ಕೆ ಜೀವವಾಗಿದ್ರು ಅವರಿಲ್ಲ. ನಮ್ಮ ತಂದೆ ಇಲ್ಲ, ಅಪ್ಪು ಸರ್ ಇಲ್ಲ, ರಾಮ ಸರ್ ಇಲ್ಲ. ಅದಕ್ಕೆ ನಾನು ಹಬ್ಬನೇ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಟೈಮ್ ಕ್ರಿಸ್ಮಸ್, ನೋ ಕ್ರಿಸ್ಮಸ್. ಬರೀ ನಾನು ಅವ್ರ ಬ್ಯಾನರ್ಲಿ ಆ್ಯಕ್ಟ್ ಮಾಡಿಲ್ಲ, ಶಂಕರ್ ಅವ್ರು ಇಲ್ಲಿ ಹಾಕೋದನ್ನ ಮರ್ತು ಬಿಟ್ರು ಅನ್ಸುತ್ತೆ. ರಾಕ್ಷಸ ಅಂತ ಅದ್ದೂರಿ ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದೀನಿ ರಾಮ ಸರ್ ಬ್ಯಾನರ್ಲಿ. ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಹೀರೋ, ಉಪೇಂದ್ರ ಸರ್ಗೆ ಫಸ್ಟ್ ಆಫ್ ಆ ತಕ್ಷಣ ಕರ್ಕೊಂಡು ತೋರಿಸಿದ್ದಾನೆ ರಾಕ್ಷಸ ಸಿನಿಮಾ. ಯಾವಾಗಲೂ ಅಷ್ಟೇ ರಾಮ ಸರ್ ಸಿನಿಮಾಗೆ ಏನು ಬೇಕಾದ್ರೆ ಮಾಡೋರು. ನಾನು ಹೇಳಿದ್ನಲ್ಲ ಅಂಥವ್ರು ನಮ್ಮನ್ನೆಲ್ಲ ತಗ್ಲಿರೋದು ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿದೆ. ರಜಿನ್ ಗೋಳರ್ ನಾನು ಕೂಡ ಒಂದು ಪಾತ್ರ ಮಾಡಿದ್ವಿ, ಮಾಡಲೇಬೇಕು. ನಾನು ಹೇಳಿದೆ ಅವ್ರು ಸಿನಿಮಾ ಮಾಡಲ್ಲ ಅಂತ ಹೇಳಿದೆ. ಈ ಸಿನಿಮಾಗೆ ನಿಮ್ಮಿಂದ ಆಗಬೇಕಾಗಿದ್ದು ಒಂದೇ, ಎಲ್ಲ ಕರ್ನಾಟಕದ ಜನ ಸಿನಿಮಾ ಪ್ರೇಮಿಗಳು, ನಮ್ಮ ಕಲಾವಿದರು, ಟೆಕ್ನಿಷಿಯನ್ಸು, ನಾವೆಲ್ಲ ಈ ಸಿನಿಮಾಗೆ ಎಷ್ಟಾಗುತ್ತೆ ಆ ಒಂದು ಸಪೋರ್ಟ್ನ ಕೊಟ್ಟು ರಾಮ ಸರ್ ಏನು ಅಂದ್ಕೊಂಡಿದ್ರು ಮುಂದಕ್ಕೆ ನಾನು ಅದ್ದೂರಿ ಸಿನಿಮಾಗಳನ್ನ ಮಾಡೇ ಮಾಡ್ತೀನಿ, ಈ ಸಿನಿಮಾನ ಹಿಟ್ ಮಾಡೇ ಮಾಡ್ತೀನಿ ಅಂತ ಅವರು ಪಣ ತೊಟ್ಟಿದ್ರು ಈ ಸಿನಿಮಾಗೆ. ನಿಜವಾಗ ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಮೇಲಿರಲಿ.
ರಜ್ಜನ ಗೌಡ ಹೀಟ್ ಆಗ್ಲೇಬೇಕು ಅನ್ನೋ ಪಣವನ್ನ ನಾವು ತೋಟ ಹೇಳಿ ನಮ್ಮ ಅದು ಪ್ರೀ ರಿಲೀಸ್ ಈವೆಂಟ್ ಇದೆ ಅಂದಾಗ ನಾನು ಬರ್ತೇನೆ ಮಲಾಶಿ ಮ್ಯಾಮ್ ಜೊತೆ ಈ ವೇದಿಕೆಯಲ್ಲಿ ನಾನು ಹೇಳ್ತೀನಿ ರಾಮು ಸರ್ ನನ್ನ ಪ್ರೀತಿಯ ಸ್ನೇಹಿತ ಈ ಸಿನಿಮಾದ ಈವೆಂಟ್ ಬರ್ದೇನೆ ಹೇಗೆ ಸಾಧ್ಯ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಸಾಧು ಸರ್.